ಶ್ರೀ ಬಾಲಾಜಿ ಸೇವಾ ಆರೋಗ್ಯ ಕೇಂದ್ರನ ಸ್ಥಾಪನೆ ಮಾಡಬೇಕು ಅಂತ ನನ್ನ ತಾಲೂಕಿನ ಗುರುಗಳಾದಂತಹ ಎಲ್ಲ ನನ್ನ ಇವತ್ತು ಏನು ಬಂದಿದ್ದಾರೆ ನಮ್ಮ ಗುರುಗಳ ಆಶೀರ್ವಾದದಿಂದ ಇದು ಆರೋಗ್ಯ ಕೇಂದ್ರ ನಡೆಸ್ಕೊಂಡು ಹೋಗಬೇಕು ಅನ್ನೋದು ನನ್ನ ಒಂದು ಆಸೆ. ಯಾಕೆಂದರೆ ಇದು ಬಾಲಾಜಿ ಸೇವಾ ಟ್ರಸ್ಟ್ ನಡೀತಾ ಇರೋದನ್ನೇ ಸುಮಾರು 2 ವರ್ಷದಿಂದ. ಆ ಸಮಯದಲ್ಲೂ ಸಹ ನಮ್ಮ ಗುರುಗಳನ್ನೆಲ್ಲ ಕರೆಸಿ, ಅವತ್ತು 7 ಜನ ಗುರುಗಳು ಬಂದಿದ್ದರು, ಮಠಾಧಿಪತಿಗಳನ್ನ ಕರೆಸಿ ಬುದ್ಧಿ ಈ ಥರ ಮಾಡ್ತೀನಿ ಅಂತ ಹೇಳಿದ್ದೆ ನಾನು 2 ವರ್ಷದಿಂದೆ. ಅವರು ಆಯ್ತಪ್ಪ, ನಿಮ್ಮ ಸೇವೆಗೆ ಖಂಡಿತ ನಾವು ಸಹ ಬಲ ಕೊಡ್ತೀವಿ ಅಂತ ಹೇಳಿದರು. ಅದೇ ರೀತಿ ನಾನು ಏನೋ ಒಂದು ಸಣ್ಣ ಕಾರ್ಯಕ್ರಮ ಮಾಡಿ ಕರೆದಂಥ ಸಮಯದಲ್ಲಿ ನನ್ನ ಗುರುಗಳು ಬಂದು ನಮ್ಗೆ ಆಶೀರ್ವಾದ ಮಾಡಿ ಹೋಗ್ತಾ ಇದ್ದಾರೆ. ಬಾಲಾಜಿ ಕ್ಯಾಂಟೀನು ತೆರೆದಂಥ ಸಮಯದಲ್ಲೂ ಸಹ ನನ್ನ ಗುರುಗಳು ಬಂದು ಆಶೀರ್ವಾದ ಮಾಡೋಗಿದ್ರು. ಅದು ನಿರಂತರವಾಗಿ 9 ತಿಂಗಳಿಂದ ನಡೀತಾ ಇದೆ. ಇದು ಬಾಲಾಜಿ ಆರೋಗ್ಯ ಕೇಂದ್ರನ ಮಾಡಬೇಕು ಅಂತ ಗುರುಗಳನ್ನ ಕೇಳ್ಕೊಂಡಂಥ ಸಮಯದಲ್ಲಿ ಕುಮಾರ್ ಅವರೇ, ನಿಮ್ಮ ಹಿಂದೆ ನಾವು ಯಾವತ್ತೂ ಇದ್ದೀವಿ ಅಂತ ಹೇಳಿದರು. ಅದೇ ರೀತಿ ಇವತ್ತೆಲ್ಲ ಬಂದು ಆಶೀರ್ವಾದ ಮಾಡ್ತಾ ಇದ್ದಾರೆ. ನಾನು ಹೇಳೋದು ಇಷ್ಟೇನೆ, ನಾನು ಬಡವನಾಗಿಬಿಡ್ತೆ. ನಾನು 4 ಜನಕ್ಕೆ, ನಾನು ಆ ಟೈಮ್ನಲ್ಲಿ ನನ್ನ ತಂದೆ ನನ್ನ ತಾಯಿ ಕೈಲಿ ಯಾರಿಗೂ ಏನು ಮಾಡೋಕ್ಕಾಗಲಿಲ್ಲ, ನಮಗೂ ಎಜುಕೇಷನ್ ಕೊಡೋಕ್ಕಾಗಲಿಲ್ಲ. ಇವತ್ತು ಭಗವಂತ ಶ್ರೀಮನ್ ನಾರಾಯಣ ನಮಗೆಲ್ಲ ಕೊಟ್ಟಿದ್ದಾನೆ. ಇವತ್ತು ನನ್ನ ತಂದೆ ತಾಯಿ ಆಶೀರ್ವಾದದಿಂದ, ನನ್ನ ತಾಲೂಕಿನ ಗುರುಗಳ ಆಶೀರ್ವಾದದಿಂದ, ನನ್ನ ಏನಾದರೂ ಭಗವಂತನ ಕೊಟ್ಟಿರ್ತಕ್ಕಂಥ ಭಿಕ್ಷೆನಲ್ಲಿ 4 ಜನಕ್ಕೆ ಏನಾದರೂ ಒಂದು ಸೇವೆ ಮಾಡಬೇಕು ಅಂತ ಸಮಯದಲ್ಲಿ ನಾನು ಆರಿಸ್ಕೊಂಡಿದ್ದು ಊಟ. ಯಾಕೆ ಊಟದ್ದು ಯಾಕೆ ಆರಿಸ್ಕೊಂಡು ಅಂತ ಹೇಳಿದ್ರೆ, ನಾವು ಬಡಸ್ತನದಲ್ಲಿದ್ದಂಥ ಸಮಯದಲ್ಲಿ ಎಷ್ಟೋ ದಿನ ನನ್ನ ತಂದೆ ನನ್ನ ತಾಯಿ ನನ್ನ ತಂಗಿದಿರು ಕುಟುಂಬ ಊಟ ಮಾಡದಲ್ಲ ಅಂತ ದಿನಗಳನ್ನ ಇವತ್ತು ಸಹ ನೆನೆಸ್ಕೊಂತೀನಿ ನಾನು. ಅದಾದಮೇಲೆ ನಮ್ಮ ತಂದೆಗೆ ಆಕ್ಸಿಡೆಂಟ್ ಆಯಿತು ನಾನು 8ನೇ ತರಗತಿ ಹೋದಂಥ ಸಮಯದಲ್ಲಿ. ಅವತ್ತು ಭಗವಂತ ನನಗೆ ದುಡ್ಡೇನಾದ್ರು ಕೊಟ್ಟಿದ್ರೆ ಒಳ್ಳೆ ಆಸ್ಪತ್ರೆಗೆ ಸೇರಿಸಿ ನಮ್ಮ ತಂದೆನ ಸ್ವಲ್ಪ ಅಂಗವಿಕಲರಿಂದ ಕಾಪಾಡ್ಬೋದಾಗಿತ್ತು. ಅದು ನಮ್ಮ ತಂದೆಗೆ ಆಕ್ಸಿಡೆಂಟ್ ಅಂತ ಸಮಯದಲ್ಲಿ ಅಂಗವಿಕಲರಾದರು. ಅದಾದಂಥ ಸಮಯದಲ್ಲಿ ನನ್ನ ಕುಟುಂಬ ತುಂಬ ಕಷ್ಟಕ್ಕೆ ಬಂದಂಥ ಸಮಯ. ಅದಾದಮೇಲೆ ಈಗ ನಾನು ತಾಲೂಕಿನಲ್ಲಿ ಓಡಾಡೋಂಥ ಸಮಯದಲ್ಲಿ ಸುಮಾರು ನನ್ನ ಆಗ್ಲವಾಡಿ ಚೋಳೂರು ಅಥವಾ ಬೇರೆ ಭಾಗದಲ್ಲಿ ನೋಡಿದಂಥ ಸಮಯದಲ್ಲಿ ಆರೋಗ್ಯದ ಸಮಸ್ಯೆಯಿಂದ ಈಗ ಒಬ್ಬ ಮಗ ಇರ್ತಾನೆ, ಮದುವೆ ಆಗ್ತಿದ್ದಂಗೆ ಬೆಂಗಳೂರಿಗೆ ಹೊಂಟೋಗಿರ್ತಾನೆ, ಅವ್ರ ತಂದೆ ತಾಯಿನ ನೋಡ್ಕೊಳ್ಳೋಕೆ ಇಲ್ಲಿ ಯಾರೂ ಇರೋದಿಲ್ಲ. ನಾನು ಅವ್ರ ಮನೆಗೆ ಒಬ್ಬ ಮಗನಾಗಿ ಈಗ ಭಗವಂತ ಕೊಟ್ಟಿರೋ ಆಶೀರ್ವಾದದಿಂದ, ನನ್ನ ಗುರುಗಳ ಆಶೀರ್ವಾದದಿಂದ, ನನ್ನ ತಾಲೂಕಿನ ಅಣ್ಣತಮ್ಮದಿರ ಆಶೀರ್ವಾದದಿಂದ ಇದು ಆರೋಗ್ಯ ಸೇವೆನ ಮಾಡಬೇಕು ಅಂತ ಅಂದ ಸಮಯದಲ್ಲಿ ನಮ್ಮ ತಾಲೂಕಿನ 2 ಡಾಕ್ಟ್ರುಗಳು ಪಾಪ ನಾವು ಕೇಳ್ಕೊಂಡಂಥ ಸಮಯದಲ್ಲಿ ಅವರು ಗಂಡ ಹೆಂಡತಿ MBBS MD, ನಾವು ಬರ್ತೀವಿ ಕುಮಾರಣ್ಣವರೇ, ನಿಮ್ಮ ಜೊತೆನೇ ನಾವು ಇರ್ತೀವಿ, ನೀವು ದುಡ್ಡು ಇಂಪಾರ್ಟೆಂಟ್ ಅಲ್ಲ, ನೀವು ಇಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ, ಅದಕ್ಕೆ ನಾವು ಸಹ ನಾವು ಖಂಡಿತ ಇರ್ತೀವಿ ಅಂತ ಗಂಡ ಹೆಂಡತಿ ಪಾಪ ನಾವು ತುಂಬ ಹೃದಯದಿಂದ ಬಂದಿದ್ದಾರೆ ಇಲ್ಲಿಗೆ. ಅವ್ರನ್ನ ನಾವು ಇದು ಮಾಡ್ಕೊಳ್ತಾ, ಯಾಕೆಂದರೆ ನನ್ನ ಗುರುಗಳ ಆಶೀರ್ವಾದದಿಂದ ಇವು ಆಸ್ಪತ್ರೆ ನಿರಂತರವಾಗಿ ನನ್ನ ಕ್ಯಾಂಟೀನ್ ಯಾವ ಥರ ನಡೀತಾ ಇದೆಯೋ ಇವು ಆಸ್ಪತ್ರೆನೂ ಸಹ ಹಂಗೆ ನಡಿಬೇಕು ಅನ್ನೋದು ನಮ್ಮ ಆಸೆ ಇದೆ. ನಮ್ಮ ತಂದೆ ತಾಯಿ ಆಶೀರ್ವಾದದಿಂದ, ನನ್ನ ಗುರುಗಳ ಆಶೀರ್ವಾದದಿಂದ, ನನ್ನ ಕೊನೆ ಉಸಿರಿರೋವರೆಗೂ ಆ ಕ್ಯಾಂಟೀನು, ಇವು ಆಸ್ಪತ್ರೆ, ಇನ್ನೊಂದು ಒಂದು ಸ್ಕೂಲು, ನಾವು ನಿಟ್ಟೂರು ಹತ್ರ ಒಂದು ಜ್ಞಾನಗಂಗಾ ಅನ್ನೋ ಸ್ಕೂಲ್ನ ಒಂದು 25 ವರ್ಷ ಲೀಸಿಗೆ ತಗೊಂಡಿದ್ದೀವಿ. ಅದು 4-6 ತಿಂಗಳಿಂದ ಊಟ ದಾಸೋಹನ ಇರತಕ್ಕಂಥ ಮಕ್ಕಳಿಗೆ ಕೊಡ್ತಾ ಇದ್ದೀವಿ. ಈಗ ನೆಕ್ಸ್ಟು ಜೂನಿಂದ ನಾವು ನಡೆಸ್ತಾ ಇದ್ದೀವಿ. ಖಂಡಿತ ಅದಕ್ಕೂ ಸಹ ನನ್ನ ತಾಲೂಕಿನ ಜನ ಸಹಕರಿಸ್ತಾರೆ. ನನ್ನ ಗುರುಗಳನ್ನ ಕರ್ಕೊಂಡಾಗ ಅದನ್ನು ಸಹ ಉದ್ಘಾಟನೆ ಮಾಡಿಸ್ತೀನಿ. ಇವೆಲ್ಲ ಸಹಕಾರ ನನ್ನ ಗುರುಗಳ ಆಶೀರ್ವಾದದಿಂದ ನಡೀತಾ ಇದೆ ಅಂತೇಳಕ್ಕೆ ಇಷ್ಟಪಡ್ತೀನಿ. ಇವು ಆಸ್ಪತ್ರೆ ನಮ್ಮದಲ್ಲ, ಇದು ಬಾಲಾಜಿ ಹೆಸರಿಟ್ಟಿರೋದು, ನಮ್ಮ ತಂದೆ ತಾಯಿ ಹೆಸರಿಟ್ಟಿಲ್ಲ, ನನ್ನ ಹೆಸರಿಟ್ಟಿಲ್ಲ. ಖಂಡಿತ ನೀವುಗಳೆಲ್ಲ ಬಂದು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಇಲ್ಲಿ ಬಂದು ನಿರಂತರವಾದಂಥ ಒಂದು ಸೇವೆ. ನಾವು ಬಾಲಾಜಿ ಸೇವಾ ಟ್ರಸ್ಟ್ ಮೊದಲು ನಮ್ಮ ಕುಟುಂಬದ ಮಾಡ್ಕೊಂಡಿದ್ವಿ. ಈಗ ಸುಮಾರು 14,883 ಜನ ಮೆಂಬರ್ ಇದ್ದಾರೆ ಇದಕ್ಕೆ. ಮುಂದಿನ ದಿನಗಳಲ್ಲಿ ಇನ್ನೂ ಸುಮಾರು ಜನ ಇದಕ್ಕೆ ಅವಕಾಶ ಇದೆ. 10 ರೂಪಾಯಿಗೆ ಎಲ್ಲ ಥರದ್ದು ಆರೋಗ್ಯ ಸಿಗಬೇಕು ಅನ್ನೋದು ನನ್ನ ಆಸೆ ಇದೆ. ನಮ್ಮ ತಾಯಿ ಆಶೀರ್ವಾದ, ಗುರುಗಳ ಆಶೀರ್ವಾದದಿಂದ ಇದನ್ನು ನನ್ನ ಕೊನೆ ಉಸಿರಿರೋವರೆಗೂ ನಡೆಸ್ಕೊಂಡು ಹೋಗ್ತೀನಿ ಅಂತ ಈ ಮುಖಾಂತರ ಹೇಳ್ತಾ ಇದ್ದೆ. ಮಾಡ್ತಾವ್ನೆ, ಅವನಿಗೆ ಒಳ್ಳೇದಾಗಬೇಕು, ಸಮಸ್ತಕ್ಕೆ ಒಳ್ಳೇದಾಗಲಿ, ಇನ್ನು ಮುಂದೆ ಮುಂದೆ ಬೆಳೀಲಿ ಅಂತ. ಇಷ್ಟನ್ನು ಮಾಡಲಿಕ್ಕೆ ಅನೇಕ ಮಾರ್ಗಗಳಿವೆ. ಮನೆ ಕುಮಾರ್ ಅವರು ಇವತ್ತು ಕ್ಯಾಂಟೀನ್ ತೆಗೆದ್ರ ಮುಖಾಂತರ ಜನರಿಗೆ ಊಟದ ಸೌಲಭ್ಯ ಕೊಟ್ಟಿದ್ದಾರೆ. ಮತ್ತು ಅದೇ ರೀತಿ ಇವತ್ತು ಈ ಒಂದು ಹಾಸ್ಪಿಟಲ್ನ ಉದ್ಘಾಟನೆ ಮಾಡಿಸಿ ಜನರಿಗೆ ಭಾಳ ಭಾಳ ಅತ್ಯಂತ ಕಡಿಮೆ ದರದಲ್ಲಿ ಅಗತ್ಯತೆ ಇರತಕ್ಕಂಥ ಬಡಜನಗಳಿಗೆ ಒಂದು ಆರೋಗ್ಯ ಸೇವೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನೂ 10 ಹಲವಾರು ಆ ರೀತಿಯ ಒಂದು ಸಾಮಾಜಿಕ ಕಳಕಳಿಯನ್ನು ಅವರು ವ್ಯಕ್ತಪಡಿಸ್ತಾ ಇರ್ತಾರೆ. ಅದಕ್ಕೆ ನಮ್ಮದು ಸಂಪೂರ್ಣ ಬೆಂಬಲ ಇದೆ. ಅದು ಮಾಡಿ ಇನ್ನೂ ಹೆಚ್ಚು ಹೆಚ್ಚು ಮಾಡಲಿ ಅವರಿಂದ ಅಂತ ನಾನು ನಿರೀಕ್ಷೆ ಮಾಡ್ತೀನಿ. ಅಂದರೆ ಅದರ ಅರ್ಥ ಜಾಸ್ತಿ ಇದ್ದಾರೆ ಅಂದರೆ ಅರ್ಥ ಪಕ್ಷ ಭಾಳ ಸದೃಢವಾಗಿದೆ ಅಂತ. ಅತ್ಯಂತ ಸದೃಢವಾಗಿರೋದ್ರಿಂದ ಸ್ಪರ್ಧೆ ಜಾಸ್ತಿ ಇದೆ, ಭಾಳ ಉತ್ತಮವಾದಂಥ ಬೆಳವಣಿಗೆ. ಅಂತಿಮವಾಗಿ ಪಕ್ಷ ಒಂದು ನಿರ್ಧಾರನ ತಗೊಳ್ತದೆ. ನಾನು ಲೋಕಸಭಾ ಸದಸ್ಯನಾಗಿ ನಾನು ಇಲ್ಲಿ ಉತ್ತಮವಾದಂಥ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ತಕ್ಕಂಥದ್ರಲ್ಲಿ ನಾನು ಕೂಡ ಅವರಿಗೆ ಸಹಕಾರ ಮಾಡ್ತೀನಿ ಹೈಕಮಾಂಡ್ನವರಿಗೆ. ಆದರೆ ಒಟ್ಟಾರೆ ಅಂತಿಮವಾಗಿ ಹೈಕಮಾಂಡ್ ಏನು ತೀರ್ಮಾನ ತಗೊಳ್ಳುತ್ತೆ ಅದ್ರ ಜೊತೆನಲ್ಲಿ ನಾನು ಇರ್ತೀನಿ. ಹಾಗೆ ನಾನು ಲೋಕಸಭಾ ಸದಸ್ಯನಾಗಿ ನಾನು ಯಾವುದೋ ಒಬ್ಬರು ಪರ ಹಾಗೆ ಅಂತ ಹೇಳೋಕ್ಕಾಗೋದಿಲ್ಲ. ನನಗೆ ಪಕ್ಷ ಏನು ತೀರ್ಮಾನ ತಗೊಳ್ಳುತ್ತೆ ಅಥವಾ ನಾನು ಬದ್ಧ ಇದ್ದೀನಿ. ಚುನಾವಣೆ ಸಮೀಪಿಸ್ತಾ ಇದೆ, ಆದರೂ ಕೂಡ ಅಭ್ಯರ್ಥಿ ಯಾರು ಅನ್ನೋದು ಈಗ
ಸಾಮಾನ್ಯ ರಾಷ್ಟ್ರೀಯ ಪಕ್ಷಗಳಲ್ಲಿ ಇದು ಒಂದು ಅಂತಿಮವಾಗಿ ನಿರ್ಧಾರ ಬರಲಿಕ್ಕೆ ಸ್ವಲ್ಪ ಸಮಯ ಆಗ್ತದೆ. ಹಾಗಾಗಿ ಇವತ್ತು ನಮ್ಮ ಪಕ್ಷ ಆದಷ್ಟು ಶೀಘ್ರವಾಗಿ, ಮೊದಲೆಲ್ಲ ಏನಾಗ್ತಿತ್ತು ಅಂದರೆ ಚುನಾವಣೆ ದಿನಾಂಕ ಇದು ಆದಮೇಲೆ ಮಾಡ್ತಾಯಿದ್ರು, ಈಗ ಸ್ವಲ್ಪ ಈ ಸತಿ ಭಾಳ ಮುಂಚೆನೇ ಮಾಡ್ತಾರೆ ಅಂತ ನಾವು ಕೂಡ ನಿರೀಕ್ಷೆ ಮಾಡ್ತಾಯಿದ್ದೀವಿ. ಈಗಾಗಲೇ ಪ್ರೋಸೆಸ್ ಸ್ಟಾರ್ಟ್ ಆಗಿದೆ, ಅರ್ಜಿಗಳನ್ನು ಕೂಡ ಕರೆದಿದ್ದಾರೆ. ಬಹುಶಃ ಮುಂದಿನ ದಿನಗಳಲ್ಲಿ ಆದಷ್ಟು ಶೀಘ್ರವಾಗಿ ಅದನ್ನು ತೀರ್ಮಾನ ಮಾಡ್ತಾರೆ. ನಾನು ಲೋಕಸಭಾ ಸದಸ್ಯ ಅಷ್ಟೇ, ಹೈಕಮಾಂಡ್ ಅಂತ ಹೇಳ್ಕೊಳಕ್ಕಾಗಲ್ಲ, ನಮ್ಗೆ ಹೈಕಮಾಂಡ್ ಇದೆ. ಸಮುದಾಯದ ಪ್ರಶ್ನೆ ಇಲ್ಲ. ಯಾರು ಉತ್ತಮವಾದಂಥ ಗೆಲುವಿನ ಸಾಮರ್ಥ್ಯ ಇರತಕ್ಕಂಥ ಅಭ್ಯರ್ಥಿ ಇದ್ದಾರೆ ಅವ್ರ ಪರ ಪಕ್ಷನೂ ಇರುತ್ತೆ, ನಾನೂ ಇರ್ತೀನಿ. ಅದಕ್ಕೆ ಮಾನದಂಡಗಳಿದೆ, ನಮ್ಮದೇ ಆದಂಥ ಮಾನದಂಡಗಳಿದೆ, ರಣನೀತಿಗಳಿದೆ. ಅದನ್ನು ಸಾರ್ವಜನಿಕವಾಗಿ ಹೇಳೋಕ್ಕಾಗೋದಿಲ್ಲ, ಸಾರ್ವಜನಿಕವಾಗಿ ನಾವು ಹೇಳೋಕ್ಕಾಗೋದಿಲ್ಲ. ನಮ್ಮದೇ ಆದಂಥ ರಣನೀತಿಯನ್ನು ಮಾಡ್ತೀವಿ, ಮತ್ತು ನಮ್ಮದೇ ಆದಂಥ ಸೋರ್ಸ್ ಇದೆ, ಪಕ್ಷನೂ ಕೂಡ ಅವ್ರದೇ ಆದಂಥ ಸೋರ್ಸ್ನಲ್ಲಿ ಅದನ್ನು ಮಾಹಿತಿ ತೆಗಿತಾರೆ. ಯಾರು ಬಿತ್ತಲಕ್ಕದಲ್ಲಿ ಖಂಡಿತವಾಗ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಭಾಳ ಉತ್ತಮವಾದಂಥ ಸ್ಥಾನದಲ್ಲಿದೆ. ನಾವು ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಗೆಲ್ತಕ್ಕಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಕೇಂದ್ರ ಪ್ರಾರಂಭಿಸ್ತಾ ಇದ್ದಾರೆ. ಬಾಲಾಜಿ ಸೇವಾ ಟ್ರಸ್ಟ್ ವತಿಯಿಂದ ಅನೇಕ ಜನಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ. ಸಮಾಜ ಸೇವೆ ಮಾಡೋದು ಒಂದು ದೇವ್ರ ಸೇವೆ ಮಾಡದಂತೆ. ದೇವ್ರ ಪೂಜೆ ಎಷ್ಟು ಮುಖ್ಯ ಇರುತ್ತೋ ಸಮಾಜ ಸೇವೆಯೂ ಅಷ್ಟೇ ಮುಖ್ಯ. ನಿಜವಾದ ದೇವ್ರ ಸೇವೆ ಏನಾದ್ರು ಮಾಡಬೇಕು ಅಂತ ಹೇಳಿದ್ರೆ ಸಕಲ ಜೀವಾತ್ಮರಿಗೆ ಲೇಸನ್ ಬಯಸಿದರೆ ಅದು ದೇವ್ರ ಪೂಜೆ ಅಂಥೇಳಿ ಎಲ್ಲರ ಅಭಿಪ್ರಾಯ ಏನೂ ಇದೆ. ದೇವರನ್ನು ಕಾಣೋದು ಜೀವಿಗಳಲ್ಲಿ, ಜೀವಿಗಳಿಗೆ ಅಥವಾ ಜೀವಕ್ಕೆ ಯಾರೇ ಏನೇ ಒಳ್ಳೆಯದು ಮಾಡಿದರೂ ಅದು ದೇವರ ಪೂಜೆ ಸಮಾನ. ಈ ದಿಶೆಯೊಳಗೆ ಬಾಲಾಜಿ ಸೇವಾ ಟ್ರಸ್ಟು ಒಂದು ಒಳ್ಳೆಯ ಕೆಲಸ ಮಾಡ್ತಾಯಿದೆ. ಜೊತೆಯೊಳಗೆ ಸಮಾಜದ ಎಲ್ಲ ಜನಗಳನ್ನು ಗಮನದಲ್ಲಿಟ್ಟುಕೊಂಡು ಕಾರ್ಯನಿರ್ವಹಿಸ್ತಾ ಇದೆ. ಬಾಲಾಜಿ ಸೇವಾ ಟ್ರಸ್ಟ್ನ ವತಿಯಿಂದ ಅದರ ಅಧ್ಯಕ್ಷರೂ ಆದಂಥ ಕುಮಾರ್ ಮತ್ತು ಅವರ ಕುಟುಂಬ ವರ್ಗ, ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಗುಬ್ಬಿಯ ನಗರದಲ್ಲಿ ಬೇರೆ ಬೇರೆ ಹಳ್ಳಿಗಾಡಿಂದ ಬರುವಂಥ ಹಸಿದು ಬರುವಂಥ ತಾಲೂಕು ಬೇರೆ ಬೇರೆಯ ಕಾರಣಗಳಿಗೆ ಕೆಲಸಗಳಿಂದ ಬರುವಂಥ ರೈತರಿಗೆ ಒಂದು 5 ರೂಪಾಯಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡಿದರೆ ತಾವೆಲ್ಲರೂ ಕೂಡ ಅದನ್ನು ಕೂಡ ಬಿತ್ತರಿಸುವಂಥ ಕೆಲಸ ಮಾಡಿದರು. ಇದರ ಜೊತೆಯಲ್ಲಿ ಯಾವುದೇ ಥರದ ಅಧಿಕಾರ ಇಲ್ಲದೆ, ಯಾವುದೇ ಥರದ ಅಭಿಲಾಷೆಗಳಿಲ್ಲದೆ ಇವತ್ತು ಆರೋಗ್ಯ ಮತ್ತು ಅನ್ನವನ್ನು ನೀಡುವಂಥ ಕೆಲಸವನ್ನು ಬಾಲಾಜಿ ಸೇವಾ ಟ್ರಸ್ಟ್ ಮಾಡಿದೆ. ಹಾಗೆ ಪೂಜ್ಯರು ಹೇಳಿದಾಗೆ ಬಿದ್ದಂಥವ್ರನ್ನ, ನೊಂದಂಥವ್ರನ್ನ, ದೀನರನ್ನ, ದುರ್ಬಲರನ್ನ, ಅನಾಥರನ್ನ ಮೇಲೆತ್ತುವಂಥ ಕೆಲಸ ಈ ಟ್ರಸ್ಟು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ತನ್ನದಾದಂಥ ಛಾಪನ್ನು ಮೂಡಿಸ್ತಾ ಬರ್ತಾ ಇದೆ. ಇವತ್ತೇನು ಬಾಲಾಜಿ ಉಚಿತ ಆರೋಗ್ಯ ಕೇಂದ್ರವನ್ನು ಇವತ್ತು ಎಲ್ಲ ಗುರುಗಳನ್ನು ಕರೆದು ಇವತ್ತು ಲೋಕಾರ್ಪಣೆಯನ್ನು ಮಾಡಿದ್ದಾರೆ. ಮತ್ತು ಅದರ ಅಧ್ಯಕ್ಷರಂಥ ಬಾಲಾಜಿ ಕುಮಾರ್ ಅವರಿಗೆ ಮುಂದಿನವರ ರಾಜಕೀಯ ಭವಿಷ್ಯವು ಕೂಡ ಉಜ್ವಲವಾಗಲಿ ಅಂತೇಳಿ ನಾನಾದರೂ ಕೂಡ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಒಂದು ನಾವು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು, ಯಾವುದೇ ಥರದ ರಾಜಕೀಯದ ಸ್ಥಾನಮಾನಗಳಿಲ್ಲದಿದ್ದರೂ ಕೂಡ ಇವತ್ತು ತನ್ನ ಹುಟ್ಟೂರಿಗೆ ಅಥವಾ ನಾನು ಹುಟ್ಟಿದಂಥ ತಾಲೂಕಿಗೆ ಏನಾದ್ರು ಒಂದು ಕೊಡುಗೆಯನ್ನು ಕೊಡಬೇಕು ಅಂತೇಳಿ ಸಂಕಲ್ಪವನ್ನು ಮಾಡ್ಕೊಂಡು ಹುಟ್ಟಿರುವಂಥದ್ದು ಈಗಾಗಲೇ ಗೊತ್ತಿರುವ ಹಾಗೆ ಇವತ್ತು ಅನ್ನದಾಸೋಹ ಕೇಂದ್ರ ಇರ್ಬೋದು, ಇವತ್ತು ಆರೋಗ್ಯ ಕೇಂದ್ರ, ಜೊತೆಗೆ ಒಂದು ಶಿಕ್ಷಣ ಸಂಸ್ಥೆಯನ್ನು ಕೂಡ ಈಗಾಗಲೇ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಅನುಕೂಲವಾಗಲಿ ಅಂತೇಳಿ ಅದನ್ನು ಕೂಡ ಪ್ರಾರಂಭವನ್ನು ಮಾಡಿದ್ದಾರೆ. ಬಹುಶಃ ಎಲ್ಲ ರೀತಿಯಲ್ಲೂ ಕೂಡ ಎಲ್ಲ ಗುರುಗಳ ಭಾಗದ ಎಲ್ಲ ಧರ್ಮದ ಗುರುಗಳ ಆಶೀರ್ವಾದ ಇದೆ, ಜನರ ಆಶೀರ್ವಾದದಿಂದ ಅವರ ಭವಿಷ್ಯ, ರಾಜಕೀಯ ಭವಿಷ್ಯ ಉಜ್ವಲವಾಗಲಿ. ಇವತ್ತೇನಾದರೂ ಒಬ್ಬ ವ್ಯಕ್ತಿ ಎಷ್ಟೆಲ್ಲ ಮಾಡಲಿಕ್ಕೆ ಸಾಧ್ಯ ಅಂದರೆ ಮನೆಯಿಂದ ತಂದೊಂದಷ್ಟು ಮಾಡ್ಬೋದು. ಇದ್ರ ಜೊತೆಗೆ ಒಂದಿಷ್ಟು ಅವರಿಗೆ ಅಧಿಕಾರ ಅನ್ನೋದನ್ನು ಕೂಡ ಸಿಕ್ಕಿದ್ರೆ ಈ ತಾಲೂಕನ್ನು ಹಸಿವು ಮುಕ್ತ ತಾಲೂಕು ಅಥವಾ ಬಡತನ ಮುಕ್ತ ತಾಲೂಕನ್ನು ಮಾಡ್ತಾರನ್ನೋ ಭರವಸೆ ನನಗೂ ಕೂಡ ಇದೆ. ಹಾಗಾಗಿ ಅವರ ಭವಿಷ್ಯ ಉಜ್ವಲವಾಗಲಿ, ಎಲ್ಲ ಗುರುಗಳ ಈ ಭಾಗದ ಎಲ್ಲ ಧರ್ಮದೇವತೆಗಳ ಆಶೀರ್ವಾದ ಅವರಿಗೆ ಮತ್ತು ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತೇಳಿ ತುಂಬುರದಿಂದ ಹಾರೈಸ್ತೇನೆ. ಹಾಗೆ ಪೂಜೆಯರು ಹೇಳಿದ ರೀತಿಯಲ್ಲಿ ಅವರು ಹಳ್ಳಿಯಿಂದ ಬರ್ತಕ್ಕಂಥವರಿಗೆ ಎಲ್ಲ ತಾಲೂಕು ಆಫೀಸಿನ ಹತ್ರ ಒಂದು ಪ್ರಸಾದವನ್ನು 5 ರೂಪಾಯಿಗೆ ಸಿಗತಕ್ಕಂಥ ಒಂದು ಪ್ರಸಾದವನ್ನು ವಿನಿಯೋಗ ಮಾಡಿದರು. ಹಾಗೆ ಇವತ್ತು ಎಲ್ಲರ ಆರೋಗ್ಯದ ವಿಚಾರದಲ್ಲಿ ಎಷ್ಟು ಹಳ್ಳಿಯಿಂದ ಬಂದಿರತಕ್ಕಂಥರ ರೈತಾಪಿ ಜನಗಳು ಭಾಳ ಕಷ್ಟಪಡಬೇಕು ಅಂಥದ್ರಲ್ಲಿ ಉಚಿತವಾಗಿ ಒಂದು ಆರೋಗ್ಯ ತಪಾಸಣೆ ಒಂದು ಶಿಬಿರವನ್ನು ಒಂದು ಹಾಸ್ಪಿಟ್ಲನ್ನು ಓಪನ್ ಮಾಡಿದ್ದಾರೆ. ಹಾಗಾಗಿ ಅವರ ಕುಟುಂಬದವರಿಗೂ ಅವ್ರು ಅಂದ್ಕೊಂಡಿರ್ತಕ್ಕಂಥ ಸಂಕಲ್ಪ
ಇಲ್ಲಿರ್ತಕ್ಕಂಥ ಪೂಜ್ಯರು ಹಾಗೂ ವೆಂಕಟಸ್ವಾಮಿ ವೆಂಕಟೇಶ್ವರ ಸ್ವಾಮಿ ಸದಾಕಾಲ ಅವರ ಮೇಲೆ ಅನುಗ್ರಹ ಇದ್ದೇ ಇರುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಅವರಿಗೆ ಆಯುರ ಆರೋಗ್ಯೇಶ್ವರನ್ನು ಕೊಟ್ಟು ಕಾಪಾಡಲಿ, ಇನ್ನು ಹೆಚ್ಚಿನದಾಗಿ ಈ ಜನಗಳ ಸೇವೆ ಮಾಡುವಂಥ ಒಂದು ಶಕ್ತಿಯನ್ನು ಕೊಡಲಿ ಅಂತಕ್ಕಂಥ ಮಾತನ್ನು ವಿವರ ಕೊಡ್ತೀವಿ. ಓಂ ಶಾಂತಿ ಶಾಂತಿ ಶಾಂತಿ. ಈ ಗುಬ್ಬಿ ಕ್ಷೇತ್ರದಲ್ಲಿ ಪ್ರಪ್ರಥಮ ಬಾರಿಗೆ ಗೋಸಲ ಚನ್ನಬಸವಣ್ಣನ ಸ್ಮರಣೆ ಮಾಡಿ ಇವತ್ತಿನ ಈ ಬಾಲಾಜಿ ಸೇವಾ ಟ್ರಸ್ಟ್ ವತಿಯಿಂದ ಆರೋಗ್ಯ ಕೇಂದ್ರವನ್ನು ಉದ್ಘಾಟನೆಯನ್ನು ಮಾಡಲೆಂದು ಬಂದಿರತಕ್ಕಂಥ ಪರಮ ಪೂಜ್ಯರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದ ಅತ್ಯುತ್ತಮ ಕೇಂದ್ರ ಬಿಂದು ಆಗಿರತಕ್ಕಂಥ ಬಾಲಾಜಿಯ ಸೇವಾ ಟ್ರಸ್ಟಿನ ಅಧ್ಯಕ್ಷರಾಗಿರ್ತಕ್ಕಂಥ ಕೆ ಕುಮಾರಸ್ವಾಮಿಯವರೇ ಹಾಗೂ ದಂಪತಿಗಳೇ, ಎಲ್ಲ ಅವರ ಅಭಿಮಾನಿ ಭಕ್ತಾಭಿಮಾನಿಗಳೇ, ಶುಭ ಹಾರೈಸಿ ಅಂತಕ್ಕಂಥ ಮಾತನ್ನು ತಾವೆಲ್ಲರೂ ಹೇಳಿದ್ದೀರ. ಅಧಿಕಾರದಲ್ಲಿರ್ತಕ್ಕಂಥವರು ಸೇವೆಯನ್ನು ಮಾಡೋದು ದೊಡ್ಡದಲ್ಲ, ಅಧಿಕಾರದಲ್ಲಿ ಇರದೇ ಇರತಕ್ಕಂಥ ವ್ಯಕ್ತಿ ಇವತ್ತು ಆರೋಗ್ಯ ಕೇಂದ್ರ ಆಗಿರ್ಬೋದು, ಆಹಾರ ಕೇಂದ್ರ ಆಗಬಹುದು. 12ನೇ ಶತಮಾನದಲ್ಲಿ ನೋಡಿರ್ತಕ್ಕಂಥ ನಾವು ಸಾಮೂಹಿಕ ವಿವಾಹವನ್ನು ಗುಬ್ಬಿ ಕ್ಷೇತ್ರದಲ್ಲಿ ನಾವು ಈ ಪ್ರಪ್ರಥಮ ಬಾರಿಗೆ ನೋಡ್ತಾ ಇದ್ದೀವಿ ಅಂತಂದರೆ ಅದು ಸಂತೋಷ ಪಡ್ತಕ್ಕಂಥ ವಿಚಾರ. ಅಂಥ ಮನುಷ್ಯ ಮುಂದಿನ ನಿರ್ಮಾಣದಲ್ಲಿ ನಾಯಕರು ಅಂದರೆ ಯಾರು ಅಂತಂದರೆ ಕಾಯಕದಲ್ಲಿ ನಿರತನಾದವನು ನಾಯಕ ಅಂತ. ಆ ಕಾಯಕದಲ್ಲಿ ನಿರತನಾದವನು ಗುಬ್ಬಿ ಕ್ಷೇತ್ರದಲ್ಲಿ ಯಾರಾದರೂ ಇದ್ದರೆ ಅದು ಕೆ ಕುಮಾರಸ್ವಾಮಿ ಅಂದರೆ ತಪ್ಪಿಲ್ಲ. ಅಂಥ ಮನುಷ್ಯನಿಗೆ ಒಳ್ಳೆಯದಾಗಲಿ, ಶುಭವಾಗಲಿ. ನಮ್ಮ ಆಶೀರ್ವಾದ, ಮಠದ ಆಶೀರ್ವಾದ, ಗೋಸಲ ಚನ್ನಬಸವಣ್ಣನ ಆಶೀರ್ವಾದ ಹಾಗೂ ಎಲ್ಲ ಕ್ಷೇತ್ರನಾಥರ ಆಶೀರ್ವಾದ ಸಿಗಲಿ ಅಂತ ನಾನು ಬೇಡಿಕೊಳ್ತೇನೆ.